ಸಾಗರದವರು ನಮ್ಮನ್ನ ಈ ಭಾಗಕ್ಕೆ ಗೌಡರು ಅಂತ ನೇಮಕ ಮಾಡ್ಕೊಂಡ್ಬಿಟ್ರು. ಆದ್ರೆ ನಾವು ಮಾಡೋ ಹಲಕಟ್ಟಗಿರಿ ಒಂದ ಎರಡ ನಾವು ಮಾಡೋ ಹಲಕಟ್ಟಗಿರಿ ಆ ರಾಯಣ್ಣ ಗೊತ್ತಾದ್ರೆ ನಮ್ಮನ್ನ ಸಂದ ಸಂದಿ ಸಂದ ಸಂದಿ ಹುಡುಕಾಡಿ ಹಂದಿಗೆ ಹೊಡೆದಂಗೆ ಹೊಡಿತೇನ. ಏನು ಮಾಡಬೇಕು ಅಪ್ಪ ಒಂದು ತಿಳಿದಂಗೆ ಆಗೈತಿ. ರಾಯ ನೋಡಿದ್ರೆ ಅಡಮುಟ್ಟು ನನ್ನ ಮಗ. ಅವಗೆಷ್ಟು ಧೈರ್ಯ ಎಷ್ಟು ಶೌರ್ಯ ಅವಗಷ್ಟು ಧೈರ್ಯ ಶೌರ್ಯ ಬರಬೇಕಾದ್ರೆ ಅವರವು ಹೊಟ್ಟಿಗೆ ಏನು ಉಣ್ತಿರ್ಬೇಕು ಏನು ತಿಂತಿರ್ಬೇಕು ನಮಗ್ಯಾಕೆ ಆ ಧೈರ್ಯ ಇಲ್ಲ ಅಂತಾನೆ. ರಾಯ ಎಲ್ಲಿ ಹೊಕ್ಕನೋ ಏನು ಮಾಡ್ತಾನೋ ಒಂದು ತಿಳಿದಂಗೆ ಅಲ್ಲೇ ಕುಲಕರ್ಣಿ ಬಾಳೆನ ಮಗಳು ಬಂದಲ್ಲ ಬರಲಿ 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 ಇದರ ಹೆಣ ಎತ್ಲಿ ಇದ್ರ ಹೋಗೋದ್ ಬಂದು ಹುಗ್ಗಿ ಉಂಡ್ಲಿ ಇದ್ರ ಸ್ವಾಟೆ ಲಾಟಿನ ಕಟ್ಲಿ ಇದ್ರ ಹೊಡೆದಾರ ಹರ್ದ ಮಂದ್ಯಾಗ ಬೀಳಿ ಇದ್ರದ್ ಉದ್ದಂದು ಉದುರಿ ನೆಲಕ್ಕೆ ಜೋತ್ಯಾಡ ಬೀಳಿ ಅಡ್ಡಿ ಇಲ್ಲ ಬಹಳ ಚಂದ ಬೈತಿ ಮತ್ತೇನು ಉಳ್ದವ ನೋಡು. ಏ ನಮಗೆ ಹೆಣ್ಮಕ್ಳು ನೆತ್ತಿ ಮೇಲೆ ಬಾರಿ ಗಡ ಹೋಗಿಲಿ ಹೆಣ್ಮಕ್ಳು ಬೇದ್ರೆ ನಮಗೆ ಹೋಳಿಗೆ ಹುಗ್ಗಿ ಉಂಡಂಗ ಮೂಗನಾಗ ಎಮ್ಮಿದ ತುರ್ರೋಕಲಿ ಎಮ್ಮಿದ ಅದರಿ ಮುಂದಿರ್ತಕ್ಕಲ್ಲ ಗೂಟ. ಏ ನೀನ ಮರ್ಯಾದೆ ಕೊಟ್ಟು ಮಾತಾಡು ನಾನು ಯಾರು ಅಂತ ತಿಳ್ಕೊಂಡ್ರಿ. ಏಯ್ ಗಂಗಿ ನಾನು ಈ ಊರ ಗೌಡ ಗೌಡದನಿ. ನಿಮ್ಗೇನು ಎರಡು ಕೊಂಬದವನು? ಏಯ್ ಮರ್ಯಾದೆ ಕೊಟ್ಟು ಮಾತಾಡು. ಹಂಗಲ್ರಿ ನೀವು ದಾರಿ ಮ್ಯಾಗ ನಿಂತ್ಕೊಂಡಿರಲ್ಲ ಸುಮ್ಮನಿರೋ ಪೈಕಿ ಎಲ್ಲ ಏನಾರು ಕಿತಾಪತಿ ಮಾಡೋರು ನೀವು ಅದಕ್ಕೆ ಇಲ್ಲಿ ನಿಂತ್ಕೊಂಡು ಏನು ಕಿತಾಪತಿ ಕೆಲಸ ನಡೆಸಿರಿ ಅಂತ ಕೇಳಕ ಹುಟ್ಟಿರೋದೆ ಕಿತಾಪತಿ ಮಾಡಕ ಅದನ್ನ ಯಾಕೆ ಕೇಳ್ತೀನಿ ನೀನು ಬಿಡು ಅಂದಂಗೆ ನಿಮ್ಮ ಮಾತಲ್ಲಿಗೆ ನಮ್ಮಪ್ಪನ ಸುದ್ದಿ ಏನು ಕೇಳ್ತೀರಿ? ರಾತ್ರಿ ಗಾವಾಗಿಟ್ಟು ಮಾಡಿ ಇಟ್ಟಿದ್ನೆ ಚಂದ ತಿಂದು ಗೊರಕಿ ಹೊಡ್ಕಾಂತ ಮಕ್ಕಂಡಿತ್ರಿ. ಹಿತ್ತಲ ಭಾಗದಾಗ ಬಂದು ಎಲ್ಲರೂ ಮುಂಚೆ ಬಾಗಲ್ದಾಗ ಬಂದು ದಕ್ಕ 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 ಬಾಗಲ ಬಡಿಯೋದು ನೋಡಿನ್ರಿ. ಇದು ಹಿತ್ತಲ ಭಾಗದಾಗ ಬಂದು ಬಾಗಲ ಬಡಿಯಾಕತ್ತಿದ್ರು. ಫಿಗರ್ ನೋಡ್ಯಾರ ಏನ್ರಿ ಫಿಗರ್ ಹಂಗಂದ್ರ ಮುಸುಡಿ ಹಗಲಿನ ಹೊತ್ತ ನೀ ಊರಾಗ ಅಡ್ಡಾಡೋದು ನೋಡ್ಯಾರ ನೀವ್ ಗೊತ್ತಿಲ್ಲ ರಾತ್ರಿ ಬಂದು ಬಾಗಲ ಬಡಿದಾರ. ನಮ್ಮನ್ ಯಾರ ತಡವುತ್ತಾರಿ? ನಮ್ಮನ್ ಯಾರ ತಡವಿದ ಅಂದ್ರ ಗೊತ್ತೈತಿಲ್ರಿ. ನಾನು ರಾಯಣ್ಣನ ತಂಗಿದೀನಿ. ಹಗಲ್ ಹೊತ್ತನಾಗ ಬಗದು ಬಿಡ್ತಾನ ನಮ್ಮಣ್ಣ. ನಮ್ಮಣ್ಣ ಇರೋತನ ಊರಾಗಿ ಆ ಹೆಣ ಮಕ್ಕಳ ಮೇಲೆ ಕಣ್ಣು ಹಾಕಾಕ್ ಬಿಡೋದಿಲ್ಲ ನಮ್ಮಣ್ಣ. ಅಂತವನ ತಂಗಿರಿ ನಾನು. ಇನ್ನ ನನ್ನ ಯಾರ ತಡೋತಿರಬೇಕು ಅಂತೀನಿ ನಾನು. ಹಂಗಾಗಿಲ್ರಿ ಅದು ದಕ 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 ಅಂತ ಬಾಗಲ ಬಡಿಯಾಕತ್ತಿದ್ರು. ನಾನು ಎದ್ದು ಬಾಗಲ ತೆಗಿಬೇಕು ಅನ್ಕೊಂಡಿದ್ದೆ. ಯಾವ ಕಾರ್ಡ್ ಹಂದಿರಬೇಕಂತ ತಿಳ್ಕೊಂಡು ಸುಮಾಕ ಮಕ್ಕೊಂಬಿಟ್ಟೆ ನಾನು. ನಮ್ಮಪ್ಪ ಎದ್ದ ಬಾಗಲ ತೆಗದಾನ ಅವನ ಹಿತ್ತಲ್ದಾಗ ಹಾಸಿ ಕರ್ಕೊಂಡು ಹೋಗಿಬಿಟ್ಟ. ಹೋಗ್ಬಿಟ್ಟ ನಿಮ್ಮಪ್ಪ ಬಾಳ ಮಾಡಿ ಆ ಇಂಗ್ಲೀಷರ್ ಇರ್ಬೇಕು ಅವ್ರ ಕೂಟಕ್ ಹೋಗ್ಯಾನ. ಆಯ್ತಾಯ್ತು ನಿಮ್ಮಪ್ಪ ಆ ಬ್ರಿಟಿಷರ್ ಕೂಟಕ್ ಅಡ್ಡಾಡೋದು ರಾಯಣ್ಣನ ಕಣ್ಣಿಗೆ ಏನರ ಬಿತ್ತು ಬಾಯನ್ ಹಲ್ಲ ಹಲ್ಲ ಮುರಿದೇನ. ನಿಮ್ಮಪ್ಪನವ ನಮ್ಮಪ್ಪಂದಷ್ಟ ಯಾಕ್ರಿ ನಿಮ್ಮದು ಮುರಿತಾರ? ಯಾಕಂದ್ರೆ ನೀವು ಮಾಡೋ ಕಿತಾಪತಿ ಕೆಲಸ ಒಂದ ಎರಡ ನೀವು ಮಾಡೋ ಕಿತಾಪತಿ ಏನಾರ ನಮ್ಮಣ್ಣ ರಾಯಣ್ಣಗ ಗೊತ್ತಾತು ಅಂದ್ರ ನಿಮ್ನ ಹಂಗ ಮಣ್ಣಾಗ ಮಣ್ಣಾಗ ಹುಗಿದು ಬಿಡ್ತಾನ. ನೋಡ್ರಿ ಚಂದಗೆ ನಿಮಗೊಂದ ಮಾತು ಹೇಳ್ತಾನೆ ಕೇಳ್ರಿ. ನಿಮ್ಮ ಹೆಂಡ್ರ ಕೊಳ್ಳಾಗಿನ ಗುಡದಾಳಿ ಚಂದ ಉಳಿಬೇಕಪ್ಪ ಅಂತಂದ್ರ ಈ ಭೂಮಿ ಮ್ಯಾಗ ಚಂದ ಬಾಳೆ ಮಾಡೋದು ಕಲೀರಿ. ನಿಮ್ಮ ಅದಲ್ಲಿ ನೀವ ಗುಡದಾಳಿ ಆಟ ಯಾಕೆ ಕತ್ತು ಹೊಡ್ಕೊಂಡು ಹೋದ್ರ ನಾವೇನ ಚಿಂತೆ ಮಾಡೋ ಮಂದಿ ಅಲ್ಲ. ಗುಳದಾಳಿ ಆಟ ಅಲ್ಲ ಅವ್ರು ಕೊಳ್ಳ ಹರ್ಕೊಂಡು ಯಾರು ಹೊರಿತೇವ ಕೊಳ್ಳ ನಮ್ ಹೊರಿತೇವ ನಮ್ ಕೊಳ್ಳಾಗ ರವ ಗುಳದಾಳಿ ಅವ್ನ ಹೆಂಡತಿ ಹರ್ಕೊಂಡು ಹೋಕರ ಆಕೆ ಹೆಂಡತಿ ಸತ್ತರ ಸಾಯ್ಬೇಕೈತಿ ಅದಕ್ಕೆ ದಾರಿ ಹಿಡಿದಿರಿ ನೀವು ಯಾವ ಸ್ವರ್ಗ ದಾರಿ ಹಿಡಿತೀವ ಯಪ್ಪ ನೀನ ಹಲ್ಲು ಮುರದ ಮೊಣಕಾಲ್ ಚಿಪ್ ತಗದು ಹೋಗದ್ರೆ ಹಾದ್ರ ಮಾಡದ ಬಿಡಂಗಲ್ಲ ಅದ ಅದಕ್ಕ ನೀನ್ ನೋಡೇ ಬರ್ದಿರ್ಬೇಕವ ಅಂದ್ರ ನಮ್ಮನ ನಿಮ್ಮನ ಹೊಟ್ಟೆಗಿನ ಮಕ್ಕಳು ಅಂತ ತಿಳ್ಕೊಂಡಿರಿ ಹೌದಲ್ಲ? ಏಯ್ ನಟ್ಟಿಗ ಮಾತಾಡ ಗೌಡ್ರ ಅವ್ರು ನಾವಿಬ್ರು ಗೌಡ್ರ ಕಂಡಂಗ ಕಾಣ್ತೇವೆ ಏನ ಗೌಡ್ರ ಕಂಡಂಗ ಕಾಣ್ತವೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕರಿ ಮರ್ಯಾದೆ ಬಗ್ಗೆ ಮಾತಾಡಕತ್ತೀರಿ ನೀವು ಇಬ್ರು ಹೌದು ಏನ ಚಂದ ಹೇಳ್ತೀರಿ ಅಂತೀನಿ ನಾನು. ಅದೇನ ಅಂತಾರಲ್ಲ ಮಾರಿ ಮ್ಯಾಲಿನ ಮೀಸಿ ಬಾಯಾಗ ಬೆಳಕತ್ರು ದೀಪ ಹಚ್ಕೊಂಡು ಹುಡುಕಿ ಆಡಿದ್ರು ನಿಮ್ಮಿಬ್ಬರಂತೆಲ್ಲ ಬುದ್ಧಿ ಅನ್ನೋದು ಸ್ವಲ್ಪ ಸಿಗುದಿಲ್ಲ ನೋಡ್ರಿ.
ಮಾತಾಡ್ತೀರಿ ನೀವಿಬ್ರು ನೋಡಿ ಲಿಂಗಂದೋಗೋಡ್ರ ಮೀಸಿ ಬಗ್ಗೆ ಮಾತಾಡಕತ್ತಾಳ ಮೀಸಿ ಬಗ್ಗೆ ಮಾತಾಡಕತ್ತಾಳಲ್ಲಿಕ್ಕಿ ಮಗನ ಬಿಡ್ಲೇನೊಮ್ಮೆ ಮತ್ತೆ ಆಕಿ ಮೀಸಿ ಬಗ್ಗೆ ಮಾತಾಡ್ಯಾಳ ಹೌದ ಕೂದ್ಲದ ಬಗ್ಗೆ ಮಾತಾಡ್ಯಾಳ ಹೇಳ್ಬೇಕ್ರಿಪ್ಪ ಇವಂಗ ಅಂದ್ರ ಮೀಸಿ ಅಂದ್ರೆ ಏನಂತ ತಿಳ್ಕೊಂಡಿ ಅನ್ನತ್ತಿರ ಹೌದಲ್ಲ ಹೌದು ಮೀಸಿ ಅಂದ್ರ ಮೀಸಿ ಅಂದ್ರ ಏನ ಮೀಸಿ ಅಂದ್ರ ಕೂದಲ ಅಪ್ಪ ಯಾಕೆ ಮಾಡ್ತೀರ ನೀವು ನೋಡ ನಾ ಎಲ್ಲ ಹೊಸ ಹೇಳ್ತಾಳ ಅಂತ ಮಾಡೇನಿ ಗೊತ್ತಾಗಿಲ್ಲ ಮೀಸಿ ಅಂದ್ರ ಮೂಗಿನ ಕೆಳಗೆ ಏನ್ ಇರ್ತಾವಲ್ಲಪ್ಪ ಉದ್ದನು ಅವಾಗ ಮೀಸಿ ಅಂತಾರ ನಮ್ಮ ಹಿಂದಲ್ ಹಿರಿಯರ ಗೌಡ್ರ ನಮ್ಮ ಹಿಂದಲ್ ಹಿರಿಯರ ಬೇರೆ ಬೇರೆ ಜಾಗದಾಗ ಕೂದ್ಲಿರೋದಕ್ಕ ಒಂದೊಂದ ಶಬ್ದ ಜೋಡಣೆ ಮಾಡ್ಯಾರ ಅದು ಈಗೀಗೆ ಗೊತ್ತಿಲ್ಲ ಹೆಂಗಂದ್ರಿ ಈಗ ಕೂದ್ಲ ತೆಲೆಯನು ಕೂದ್ಲ ಅಂತಾರ ಏನಪ್ಪ ಅಂತಂದ್ರ ಹುಬ್ಬಿನ ಮ್ಯಾಗಿರೋಕ ಹುಬ್ಬಿನ ಕೂದ್ಲ ಅಂತಾರ ಕಣ್ಣಿನ ಮ್ಯಾಗಿರೋಕ ಹುಬ್ಬು ಅಂತಾರ ತಲಿ ಮ್ಯಾಗಿರೋದಕ್ಕ ಕೂದಲ ಅಂತಾರ ಏನ ಮೂಗಿನ ಕೆಳಗಿರೋಕ ಮೀಸಿ ಸಿ ಅಂತಾರ ನೀವು ಸಿ ಅಂತಾರ ನಾವೇನ ಕಸ್ಮರಿಗೆ ಕಡ್ಡಿ ಅಂದ್ವಿ ಏನ್ರಿ ಯಾರ್ರಿ ನೀವು ಏನ್ ಮಾತಾಡ್ತೀನಿ ಮರ್ಯಾದೆ ಕೊಟ್ಟು ಮಾತಾಡೋ ಅಂತ ಹೇಳ್ತೀವಿ ಗೌಡ್ರ 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 ಹೌದೌದ್ರಿ ನೀವು ಗೌಡ್ರ ಬಿಡ್ರಿ ಗೌಡ್ರ ಗಂಗಾ ಏನಿನ ರೂಪ ಅಪರೂಪ ಬಾಯಿ ಮುಚ್ಚ್ರಿ ನಿನ್ನ ಸಾಕ ಭಲಪಾ ಮಿಸ್ಟರ್ ಭಲಪಾ ಭಲಪಾ ಕಮ್ ಹಿಯರ್ ಬೋಲಪ್ಪ ಅಲ್ರಿ ಅಯ್ಯಪ್ಪ ನಮ್ಮ ಹೆಸರು ಲಾಭ 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 ಹೋಗಳಪ್ಪ ನಿಮ್ಮ ಕೈಲಿ ನೆರ ಮುಗಿಲ್ರಿ ನನ್ನ ಹೆಸರು ಬೋಲಪ್ಪ ಅಲ್ರಿ ಕುಲಕರ್ಣಿ ಬಾಳಪ್ಪ ಅಂತ ಓಕೆ ಓಕೆ ಕುಲಕರ್ಣಿ ಬೋಲಪ್ಪ ಇರ್ಲಿ ಬಿಡ್ರಿ ಸಾಹೇಬ್ರ ನಾ ಎಲ್ಲ ತಿದ್ಕೊಂತೇನೆ ಆದ್ರೆ ನಿಮ್ಮನ್ನ ತಿದ್ದುದು ಬಹಳ ಇತ್ತು ದಿನ ಒಂದೊಂದು ತಿದ್ಕೊಂಡು ಹೋದಂಗ ಬರೋಬರಿ ಆಗ್ತೈತಿ ನನ್ನ ಹೆಸರು ಕುಲಕರ್ಣಿ ಬಾಳಪ್ಪ ಅಂತ ಕರೀರಿ ಸಾಹೇಬ್ರ ಓಕೆ ಓಕೆ ಕುಲಕರ್ಣಿ ಬೋಲಪ್ಪ ನೀವು ತುಂಬ ತುಂಬ ಒಲೆಯವರು ಇದ್ದೀರಿ ಬಟ್ ಚಂಗಲಿ ರಾಯಣ ತುಂಬ ಚಕ್ಷಿ ಚಾಲಿ ಬುದ್ಧಿ ಚಾಲಿ ಇರುತ್ತಾನೆ ಅವನಿಂದ ನಮಗೆ ತುಂಬ ತುಂಬ ಡೇಂಜರ್ ಡೇಂಜರ್ ಎಲ್ಲಿ ಡೇಂಜರ್ ತರ್ತೀರಿ ಸಾಹೇಬ್ರ ನಿಧಾನವೇ ಪ್ರಧಾನ ಅನ್ನೋ ಹಂಗ ಸ್ವಲ್ಪ ತಡ್ಕೊರಿ ಮದ್ದು ಗುಂಡು ಸಂಗ್ರಹದ ಕ್ವಾಣಿಗೆ ಸಗಣಿ ನೀರು ಕಾಲಿಸಿ ಸುರ್ವಾಕ ನಮ್ಮ ಕುಲಕರ್ಣಿಗೆ ಹೇಳೇ ಬಂದೇನ್ರಿ ಆದ್ರೆ ನೀವು ಕೆಲಸ ಹೇಳೋದು ಹೇಳ್ತೀರಿ ಸಾಹೇಬ್ರ ಕೆಲಸದ ಕೂಡ ಒಂದಿಟ್ಟು ಜಾಸ್ತಿ ಕೊಟ್ಟು ಬಿಟ್ರಿ ಅಂದ್ರೆ ನಿಮ್ಮ ಕೆಲಸ 99% ಆದಂಗ್ರಿ ಸಾಹೇಬ್ರ ವಾಚ್ ಒಪ್ಪಿಕೊಂಡಿದ್ದಾನೆ ಅವನ ಈ ಅಂಥ ಮಾತು ಮಾತಾಡ್ತೀರಿ ಸಾಹೇಬ್ರ ನೀವು ಹೇಳಿದ ಕೆಲಸ ಒಲ್ಲ ಅನ್ನೋ ಧೈರ್ಯ ಯಾರಿಗೈತಪ್ಪ ಯಾರಿಗೂ ಇಲ್ಲ ನೀವು ಕೆಲಸದ ಕೂಡ ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಬಿಟ್ರಿ ಅಂದ್ರ ಓಕೆನ ಪ್ರಸಂಗ ಬರಲಿ ಬೋಲಪ್ಪ ದುಡ್ಡು ಕೊಟ್ಟರೆ ಎಂತ ಹೇ ಕೆಲಸನಾದರೂ ಮಾಡಕ್ಕಲ್ಲ ನಿಮ್ಮದು ಬಟ್ ಈ ರಾಣಿ ಚೆನ್ನಮ್ಮ ನಮಗೆ ಕಣ್ಣು ತೆರೆಯುತ್ತಿಲ್ಲ ಆಕಿ ಚೆನ್ನವ ಕಣ್ಣು ತರದು ನೋಡೋದು ದೂರ ಉಳಿತು ಆದ್ರ
ನಮ್ಮ ತಾಪತ್ರೆ ಹೋಗಿ ಹೇಳಿ ಕೈ ಮುಗಿದು ಕಾಲು ಬಿದ್ದರು ನಮ್ಮ ಮಾತಿಗೆ ಹ್ಞೂ ಗೋಣ ಹಾಕೋಲ್ಲ ಅಲ್ರಿ. ಯಾಕೆ ಬುದ್ಧಿ ನಮಗೆ ಬರಲೇ ಇಲ್ಲ ನೋಡ್ರಿ. ನಾವೆಲ್ಲ ಬೆಳಗಿದ್ದ ಹಾಲಂತ ಹೋಗೋರು ಅಲ್ರಿ. ಕಿತ್ತೂರು ಸಿಂಹಾಸನ ಮ್ಯಾಗ ತಾನೇ ಒಬ್ಬ ಕುಂದಿರ್ಬೇಕನ್ನೋದು ಏನಾದ್ರಿ ಅಲ್ರಿಪ್ಪ. ನಮಗೂ ಟೇಟ ಒಂದು ಇಟ್ಟಿಟ ಕುಂದ್ರಾಕ್ ಕೊಟ್ರೆ ನಾವ್ಯಾರು ಯಾಕೆ ಅಂತ ಮಳಸೋಳ ಮಕ್ಕಳಿಂದ ಬೆಣ್ಣೆ ಬೀಳ್ತಿದ್ವಿ. ಬರಪ್ಪ ಹೇಳ್ರಿಪ್ಪ. ಈ ಹೋಲಿದ್ಯ ನಮಗೆ ಚಾಲು ಹೊಡೆಯತ್ತೆ. ಈ ರಾಣಿ ಚೆನ್ನಮ್ಮ ನಮಗೆ ಕಣ್ಣು ತೆರೀತಿಲ್ಲ ಯಾಕಂದ್ರೆ ಚೊಕ್ಕ ಅವಳಿಗೆ. ಸಾಹೇಬ್ರ ಈ ಕಿಸ್ತೂರ ಆಸ್ತಂದಾಗ ನೌಕರಿ ಮಾಡ್ಬಂದ್ರೆ ಇತ್ತಿತ್ತಲಾಗಿ ಪಾತ್ರ ಆಸಂದ್ರೆ ಆಸಾಯ್ಬಿಡೈತೆ ನೋಡ್ರಿ. ನನಗೆ ಮೊನ್ನೆ ಮಾಮಲೇದ್ರ ಸಾಹೇಬ್ರ ಬಾ ಅಂದ್ರೇಪ್ಪ ನಾನು ಜಳಕ ಮಾಡಿ ಹೊಂಟಿದ್ದೆ. ನಾ ಏನಂತೆ ನಂದು ಒಂದು ದೋತ್ರ ಒಂದು ಚಡ್ಡಿ ತೊಳೆದು ಹಾಕಂತ ಅಂದಿದ್ದು ಒಂದೇ ತಡರಿ. ಹಂಗೆ ಚಪ್ಪಲ್ ಗಾಲಿ ಓದಿದ್ದ ಓದ್ ನನ್ನ ಮೈ ಕೈ ಎಲ್ಲ ನೋವು ಮಾಡ್ಯಾನ್ರಿ ಆ ರಾಯ. ನೋಡ್ರಿ ಸಾಹೇಬ್ರ ನೀವು ಆ ರಾಯನ ಇವತ್ತು ಆಫೀಸಿಗೆ ಕರೆಸಿ. ನೀನು ನಮ್ಮ ಕೈಯಾಗ ಕೆಲಸ ಮಾಡೋ ವಾಲಿಕಾರ ನಮ್ಮ ಕುಲಕರ್ಣಿಯವ್ರು ಹೇಳ್ದಂಗೆ ಕೇಳ್ಬೇಕು. ಅವ್ರು ಹೇಳಿದ ಕೆಲಸ ಮಾಡಬೇಕು. ಅವ್ರಿಗೇನು ಉತ್ತರ ಕೊಡೋಂಗಿಲ್ಲ. ಅವ್ರ ಮೈ ಮ್ಯಾಗ ಏರಿ ಹೋಗೋಂಗಿಲ್ಲ ಅಂತ ನೀವು ಅಪ್ತಕ ಮಾಡ್ಬೇಕ್ರಿ. ಅಂದ್ರೆ ನಮ್ಗೆ ಕೆಲಸ ಮಾಡೋಕೆ ಭಾಳ ಈಸಿ ಆಕತ್ರಿ. ನೀವು ಇಷ್ಟು ಹೇಳಿದ ಮ್ಯಾಗೂ ಅವ್ ಏನಾರ ಹಾರಾಡಿದ್ರೆ ಅವನ್ನ ಅವ್ನು ನಾ ನೋಡ್ಕೊಂತೇನ್ರಿ. ಸಂಥಿಂಗ್ ಈಸ್ ಓಕೆ ಭಳಪ್ಪ ಹೇಳ ಮಾತು ಖೇಲಿ ಖೇಲಿ ನಾನು ಛಲ ಚೀಚೋ ಹೇಳಿ ಹೋಗಿದ್ದೆ. ಬಿಟ್ಟ ಭಳಪ್ಪ ನಿನ್ನ ಕೆಲಸ ಕಂಪ್ಲೀಟ್ ಮಾಡಿ ಕೊಡುತ್ತೇನೆ ಗೋ. ಆಯ್ತು ಆಯ್ತು.